హాయ్ ఎవ్రీవన్, వెల్కమ్ బ్యాక్ టు మై యూట్యూబ్ ఛానల్. ఎస్ఎస్బి స్కాలర్షిప్ నా అప్డేట్కి నిమ్మల స్వాగత. ఎస్ఎస్బి స్కాలర్షిప్ కడింద ఒక గుడ్ న్యూస్ బందిదె. యావల విద్యార్థిగళిగె హాస్టల్ సిగోదిల్ల, హాస్టల్గె అర్జి ಹಾಕ್ತೀರಾ హాస్టల్ సిగోదిల్ల, ఆ విద్యార్థిగళిగె 15,000 స్కాలర్షిప్ బర్తదె, ఇది ఎక్స్ట్రా బర్తదె. ఈ స్కాలర్షిప్ బగ్గె కంప్లీట్ మాహితన ఇవిడ తెలుసుకొడతనే. నేనందర మొదలనే మరి ఛానల్ నోడతారదె, ఇవిడ సబ్స్క్రైబ్ అన్న సబ్స్క్రైబ్ బగ్గె. ఈ వీడియో సదర్ లైక్ మాడి బన్ని, వీడియో శ్రవణ. నిమగె గొత్తిరగె, యావల విద్యార్థిగళిగె హాస్టల్ సీట్ సిగల్ల అవరిగె 15,000 స్కాలర్షిప్ న కొడతారె. ఇందుళಿದ ವರ್ಗದ ಇಲಾಖೆ ಮತ್ತೆ ಎಲ್ಲ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಇಲಾಖೆಗಳು ಕೂಡ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ವು. ಏನಂದರೆ ಅದು ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ನಂತರ ನಿಮಗೆ ಹಾಸ್ಟೆಲ್ ಸಿಗೋದಿಲ್ಲ, ಹಾಸ್ಟೆಲ್ ಸಿಗಲಿಲ್ಲ ಅಂದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರ್ತದೆ. ಇದು ಬಂದುಬಿಟ್ಟು ಫುಡ್ ಆ್ಯಂಡ್ ಅಕೊಮೊಡೇಷನ್ ಸ್ಕೀಮ್ ಅಂತ ನಿಮಗೆ ಬರ್ತದೆ. ಇಲ್ಲಿ ನಿಮಗೆ ತಿಂಗಳಿಗೆ 1,000 to 1,500 ನಿಮಗೆ ಸ್ಕಾಲರ್ಶಿಪ್ ಬರ್ತದೆ. ಟೋಟಲ್ ವರ್ಷಕ್ಕೆ ಬಂದುಬಿಟ್ಟು 15,000 ಸ್ಕಾಲರ್ಶಿಪ್ ನಿಮಗೆ ನೇರವಾಗಿ ನಿಮ್ಮ ಅಕೌಂಟಿಗೆ ಬರ್ತದೆ. ಇದು ಬಂದುಬಿಟ್ಟು ಎಸ್ಎಸ್ಬಿ ಸ್ಕಾಲರ್ಶಿಪ್ ಅಂಡರೇ ಬರೋದು. ಇದು ಕೂಡ ಸ್ಟೇಟಸ್ ಕೂಡ ಶೋ ಮಾಡ್ತದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿರಬೇಕಾಗುತ್ತೆ. ಇನ್ ಕೇಸ್ ಸಿಗ್ನಿಲ್ಲ ಅಂದರೆ ಮಾತ್ರ ಅವರಿಗೆ ಸ್ಕಾಲರ್ಶಿಪ್ ಬರ್ತದೆ. ಫುಡ್ ಆ್ಯಂಡ್ ಅಕೊಮೊಡೇಷನ್ ಅಂತ ಒಂದು ಸ್ಕೀಮ್ ಇದೆ. ಆ ಸ್ಕೀಮ್ ಅಂಡರ್ ನಿಮಗೆ ತಿಂಗಳಿಗೆ 1,000 to 1,500 ಅಂದರೆ ವರ್ಷಕ್ಕೆ 15,000 ನಿಮಗೆ ಸ್ಕಾಲರ್ಶಿಪ್ ಕೂಡ ಬರ್ತದೆ. ಇದಕ್ಕೆ ಏನಿಲ್ಲ, ನೀವು ಎಸ್ಎಸ್ಬಿ ಹಾಕಬೇಕಾಗುತ್ತೆ. ಎಸ್ಎಸ್ಬಿ ಜೊತೆಗೆ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಹಾಸ್ಟೆಲ್ ನಿಮಗೆ ಸೀಟ್ಸ್ ಏನಿಲ್ಲ ಅಂದರೆ ಅಲ್ಲಿ ನಿಮಗೆ ಶೋ ಗೊತ್ತಾಗುತ್ತೆ, ಶೋ ಆಗುತ್ತೆ. ಅಲ್ಲಿಂದ ನಿಮಗೆ ಡೈರೆಕ್ಟ್ ಎಸ್ಎಸ್ಬಿಗೆ ಹೋಗೋ ಕಾರಣ ಅಲ್ಲಿ ನಿಮಗೆ ಶೋ ಮಾಡ್ತದೆ. ಬಟ್ ಸದ್ಯಕ್ಕೆ ಈ ವರ್ಷ ಕೆಲವೊಂದು ವಿದ್ಯಾರ್ಥಿಗಳಿಗೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಮುಂದಿನ ವರ್ಷದಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಬರ್ತದೆ ಅಂತೇಳಿ ತಿಳಿಸಿದ್ದಾರೆ. ಇದು ಇವತ್ತಿನ ಸ್ಕಾಲರ್ಶಿಪ್ ಅಪ್ಡೇಟ್ಸ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ನ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿ ಡೈಲಿ ಅಪ್ಡೇಟ್ಸ್ ಕೂಡ ನಮ್ಮ ಚಾನಲಲ್ಲಿ ಮತ್ತೆ